ನಮಸ್ಕಾರ ಡೈಮಂಡ್ ಕುಕಿಂಗ್ ಚಾನಲ್ಗೆ ಸ್ವಾಗತ ನಾವಿವತ್ತು ಪುಳಿಯೋಗರೆ ಯಾವ ಥರ ಮಾಡೋದು ಅಂತ ನೋಡೋಣ ನಾನು ಹುಣಸೆಹಣ್ಣು ತೊಗೊಂಡಿದ್ದೀನಿ ನೋಡಿ ಹುಣಸೆಹಣ್ಣು ಅದನ್ನು ರಸ ತೊಗೊಂಡಿದ್ದೀನಿ ಹುಣಸೆಹಣ್ಣು ರಸನ ಬೆಲ್ಲ ಹಾಕೋತಾ ಇದ್ದೀನಿ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಬೆಲ್ಲ ಚೆನ್ನಾಗಿರುತ್ತೆ ಬೆಲ್ಲ ಆದಮೇಲೆ ಎಣ್ಣೆ ಹಾಕ್ಕೋತೀನಿ 3 ಸ್ಪೂನ್ ಎಣ್ಣೆ ಹಾಕ್ಕೋತೀನಿ ಉಪ್ಪು ಹಾಕೋಬೇಕು ಒಂದೂವರೆ ಸ್ಪೂನ್ ಉಪ್ಪು ಹಾಕ್ಕೋತೀನಿ ಅದು ಕಲ್ಲುಪ್ಪೆ ತೊಗೊಂಡಿದ್ದೀನಿ ಇದನ್ನೆಲ್ಲ ಕುದಿಯಾಗಿ ಬಿಡೋಣ ನಾವು ಲಾಸ್ಟಲ್ಲಿ ಅದು ಸ್ವಲ್ಪ ಗಟ್ಟಿಯಾಗಲಿ ಇವಾಗ ಪುಳಿಯೋಗರೆ ಪೌಡರ್ಗೆ ಏನೇನು ಬೇಕು ಅಂತ ನಾವು ನೋಡೋಣ ಬನ್ನಿ ನಾನು 2 ಸ್ಪೂನ್ ಕಡಲೆಬೇಳೆ ತೊಗೊತಾ ಇದ್ದೀನಿ ಗೋಲ್ಡನ್ ಬ್ರೌನ್ ಬರೋವರೆಗೂ ರೋಸ್ಟ್ ಮಾಡ್ಕೋಬೇಕು ನೋಡಿ ಗೋಲ್ಡನ್ ಬ್ರೌನ್ ಆಗಿದೆ ನಾವು ಈ ಸೈಡಿಗೆ ತೊಗೊಳ್ಳೋಣ ಇದಾದಮೇಲೆ ಉದ್ದಿನ ಬೇಳೆ ಹಾಕೋತೀನಿ ಅದು ಅಷ್ಟೇ 2 ಸ್ಪೂನ್ ಹಾಕೋತೀನಿ ಇದು ಅಷ್ಟೇ ಗೋಲ್ಡನ್ ಬ್ರೌನ್ ಬರೋವರೆಗೂ ರೋಸ್ಟ್ ಮಾಡ್ಕೊಳ್ಳೋಣ ನೋಡಿ ಗೋಲ್ಡನ್ ಬ್ರೌನ್ ಆಗಿದೆ ಈಗ ಕಡಲೆಪಪ್ಪು ತೊಗೊತಾ ಇದ್ದೀನಿ ಇದು ಅಷ್ಟೇ 1 ಸ್ಪೂನ್ ತೊಗೊಂಡಿದ್ದೀನಿ ನಾನು ಇದು ಅಷ್ಟೇ ಗೋಲ್ಡನ್ ಬ್ರೌನ್ ಬರೋವರೆಗೂ ರೋಸ್ಟ್ ಮಾಡ್ಕೊಳ್ಳೋಣ ಆಮೇಲೆ ಸೈಡ್ಗೆ ಇಟ್ಕೊಳ್ಳೋಣ ಜೀರಿಗೆ ಹಾಕೋತಾ ಇದ್ದೀನಿ ನಾನು ಜೀರಿಗೆ 2 ಸ್ಪೂನ್ ಹಾಕೋತೀನಿ ಇದು ಅಷ್ಟೇ ರೋಸ್ಟ್ ಮಾಡ್ಕೊಂಡು ಸೈಡಿಗೆ ತೊಗೊಳ್ಳೋಣ ರೋಸ್ಟ್ ಆಗಿದೆ ನೋಡಿ ಇವಾಗ ಕಾಳು ಮೆಣಸು ತೊಗೊತೀನಿ 1 ಸ್ಪೂನು ಕಾಳು ಮೆಣಸು ಖಾರ ಜಾಸ್ತಿ ಬೇಕಾದರೆ ಇನ್ನೊಂದು ಸ್ವಲ್ಪ ತೊಗೊಳ್ಳಿ ನಾನು ಮೀಡಿಯಮ್ ಖಾರ ಮಾಡ್ತಾ ಇರೋದು ಮೆಂತ್ಯ ಇದು ಅಷ್ಟೇ ರೋಸ್ಟ್ ಮಾಡ್ಕೊಳ್ಳಿ ಒಂದು 2-3 ಸತಿ ತಿರುಗಿಸ್ಕೊಂಡ್ರೆ ರೋಸ್ಟ್ ಆಗೋಗುತ್ತೆ ಸಾಸಿವೆ ಹಾಕೋತಾ ಇದ್ದೀನಿ ಇದು ಅಷ್ಟೇ 1 ಸ್ಪೂನ್ ಸಾಸಿವೆ ನೋಡಿ ರೋಸ್ಟ್ ಆಗಿದೆ ಖಾರ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಬಾಡಿಗೆ ಮೆಣಸಿನ್ಕಾಯಿ 2 ಖಾರ ಮೆಣಸಿನ್ಕಾಯಿ ತೊಗೊತಾ ಇದ್ದೀನಿ ಇದನ್ನು ರೋಸ್ಟ್ ಮಾಡ್ಕೊಳ್ಳೋಣ ರೋಸ್ಟ್ ಆಗಿದೆ ನೋಡಿ ಇವಾಗ ಕರ್ಬೇವಿನ ಸೊಪ್ಪು ತೊಗೊತಾ ಇದ್ದೀನಿ ಆ ತೇವಾಂಶ ಎಲ್ಲ ಹೋಗೋವರೆಗೂ ರೋಸ್ಟ್ ಮಾಡ್ಕೊಳ್ಳೋಣ ಇವಾಗ ಎಳ್ಳು ತೊಗೊತಾ ಇದ್ದೀನಿ ಎಳ್ಳು ಅಷ್ಟೇ 1 ಸ್ಪೂನ್ ತೊಗೊಂಡಿದ್ದೀನಿ ನೋಡಿ ಇದು ಹುಣಸೆಹಣ್ಣು ಗೊಜ್ಜು ಗಟ್ಟಿಯಾಗಿದೆ ಸಾಕು ಇಷ್ಟು ಗಟ್ಟಿಯಾದರೆ ಸೈಡ್ಗೆ ಇಟ್ಕೊಳ್ಳೋಣ ಇದನ್ನು ನಾವು ನೋಡಿ ಇದೆಲ್ಲ ಗ್ರೈಂಡ್ ಮಾಡ್ಕೋಬೇಕು ನಾವು ಇದೆಲ್ಲ ನಾನು ಆರಿಸಿ ಇಟ್ಕೊಂಡಿದ್ದೀನಿ ಗ್ರೈಂಡ್ ಮಾಡ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಎಲ್ಲ ಒಂದೇ ಸತಿ ಹಾಕ್ಕೊಳ್ಳೋಣ ನಾನು 1 ಸ್ಪೂನ್ ಧನಿಯಾ ಪುಡಿ ತೊಗೊತಾ ಇದ್ದೆ ಎಲ್ಲ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ಳೋಣ ನೋಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಎಲ್ಲ ಪೌಡರ್ ಮಾಡ್ಕೊಳ್ಳೋಣ ಈಗ ನೋಡಿ ಈ ಥರ ಪೌಡರ್ ಆಗಿದೆ ಈ ಪೌಡರ್ನ ಈಗ ನಾವು ಅದು ಹುಣಸೆಹಣ್ಣು ಗೊಜ್ಜು ಒಳಗಡೆ ಹಾಕ್ಕೊಳ್ಳೋಣ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ ಪುಳಿಯೋಗರೆ ಪೌಡರ್ನ ಹುಣಸೆಹಣ್ಣು ಗೊಜ್ಜು ಒಳಗಡೆ ಹಾಕ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಅದಕ್ಕೆ ಒಗ್ಗರಣೆ ಹಾಕ್ಕೊಬೇಕು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾಯಿಲಿ ಸಾಸಿವೆ ಹಾಕ್ಕೋಬೇಕು ಕಳೆ ಬೀಜ ಹಾಕ್ಕೋತಾ ಇದ್ದೀನಿ ನೋಡಿ ನಾನು ಕಳೆ ಬೀಜ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇವಾಗ ನೋಡಿ ಕಳೆಬೇಳೆ ಹಾಕ್ಕೋತಾ ಇದ್ದೀನಿ ಕಳೆಬೇಳೆ ಉದ್ದಿನ ಬೇಳೆ ಇದನ್ನು ಅಷ್ಟೇ ರೋಸ್ಟ್ ಮಾಡ್ಕೊಳ್ಳೋಣ ಫಸ್ಟು ಕರ್ಬೇವಿನ ಸೊಪ್ಪು ಮತ್ತು 2 ಬಾಡಿಗೆ ಮೆಣಸಿನ್ಕಾಯಿ ಹಾಕ್ಕೋತೀನಿ ನೋಡಿ ರೋಸ್ಟ್ ಆಗಿದೆ ಅದು ಎಲ್ಲ ಇದಕ್ಕೆ ನಾವು ಪೌಡರು ಮತ್ತು ಹುಣಸೆಹಣ್ಣು ಗೊಜ್ಜು ಮಿಕ್ಸ್ ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನು ಹಾಕೋಣ ಇದನ್ನೆಲ್ಲ ಹಾಕಿ ಒಂದು ಸತಿ ಎಲ್ಲ ಮಿಕ್ಸ್ ಮಾಡಿದರೆ ರೆಡಿ ಪುಳಿಯೋಗರೆ ಗೊಜ್ಜು ರೆಡಿ ಆಗಿದೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮಿಕ್ಕಿದ ಸೈಡ್ಗೆ ಇಟ್ಕೊಳ್ಳೋಣ ನೋಡಿ ನಾನು ಸೈಡ್ಗೆ ಇಟ್ಕೊಂಡಿದ್ದೀನಿ ನಾನು ಅನ್ನ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಪುಳಿಯೋಗರೆ ರೆಡಿ ಆಗಿದೆ ಪುಳಿಯೋಗರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಾನು ಮಾಡಿರೋ ಪುಳಿಯೋಗರೆ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಪುಳಿಯೋಗರೆ